ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎನ್ ಎಸ್ ಕನ್ನಡ ವ್ಲಾಗ್. ನಾನಿವತ್ತು ಕಡಲೆಬೇಳೆಯಿಂದ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ಪಷ್ಟು ಕಡಲೆಬೇಳೆನ ನೆನೆಸಿ ಇಟ್ಟಿದ್ದೆ, ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಬೇಕು. ನಂತರ ನೀರನ್ನು ಸಪ್ರೇಟ್ ಮಾಡಬೇಕು, ಸ್ವಲ್ಪನೂ ನೀರಿನಂಶ ಇರಬಾರ್ದು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ತುಂಬ ನುಣ್ಣಗಾಗಬಾರ್ದು, ತರಿ ತರಿಯಾಗಿನೇ ಇರಬೇಕು. ನೋಡಿ, ಈಗ ರುಬ್ಕೊಂಡಿದ್ದೀನಿ ನಾನು. ನೀರು ಹಾಕದೆ ರುಬ್ಬಿದಾಗ ಈ ರೀತಿಯಾಗಿ ಕಾಣಿಸತ್ತೆ. ನಂತರ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾವು ಕಡಲೆಬೇಳೆನ ತರಿ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ವಲ್ವ, ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಇದಕ್ಕೆ ಹಾಕಿ ಕರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು. ಗರಿ ಗರಿಯಾಗಿ ಹಾಕಬೇಕು. ನೋಡಿ, ಈಗ ರೆಡಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿಯೂ ಬಂದಿದೆ. ನಂತರ ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಮಾಡ್ಕೊಂಡಿದ್ವಲ್ಲ ಈಗ ಬೋಂಡದ ರೀತಿ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನುಣ್ಣಗಾಗಬಾರ್ದು, ಚೆನ್ನಾಗಾಗಲ್ಲ. ತರಿ ತರಿಯಾಗಿದ್ದರೆ ಉಂಡೆ ಕ್ರಿಸ್ಪಿಯಾಗಿ ಚೆನ್ನಾಗೇ ಆಗುತ್ತೆ. ನೋಡಿ, ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ನಂತರ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನಂತರ ಒಂದು 1/2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು. ಕರಗಿದ ನಂತರ ಫುಡ್ ಕಲ್ಲರ್ನ ಹಾಕ್ಕೊಳ್ಳೋಣ. ನಾನು ಯೆಲ್ಲೋ ಕಲ್ಲರ್ನ ಹಾಕಿದ್ದೀನಿ. ನಂತರ ಇದು ಒಂದೆಳೆ ಪಾಕ ಬರಬೇಕು. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ, ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಎಳೆ ಬರ್ತಾ ಇದೆ. ಈಗ ಒಂದೆಳೆ ಪಾಕ ಬಂದಿದೆ. ಪಾಕ ಬಂದ ನಂತರ ಸ್ಟೌನ ಆಫ್ ಮಾಡ್ಕೊಂಬಿಡಿ. ನಂತರ 1 ಸ್ಪೂನು ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನಂತರ ನಾವು ಬೋಂಡ ಮಾಡಿ ಅದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಗೋಡಂಬಿನ ಹಾಕ್ಕೊಳ್ಳಿ, ಬೇಕಾದರೆ ದ್ರಾಕ್ಷಿನೂ ಹಾಕ್ಕೊಳ್ಬೋದು. ನಂತರ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಮಿಸ್ ಆಗಿದೆ ಅದು, ನೀವು 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ನಿಮಗೆ ಮುಟ್ಟೋದಕ್ಕೆ ಆಗುತ್ತೆ ಅಷ್ಟು ಬಿಸಿ ಕಡಿಮೆ ಆದಮೇಲೆ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಲಾಡುನ ಈ ರೀತಿಯಾಗಿ ಕಟ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಥ್ಯಾಂಕ್ ಯು.